फ्रेंड्स वेलकम टू अवर यूट्यूब कन्नड चैनल नाविवत्तु स्लीव कटिंग माडोदु हेगे अंत नोडोण बन्नी फ्रेंड्स लेट अस स्टार्ट टुडेस एपिसोड दयविट्टु वीडियो न स्किप माडदे नोडि फ्रेंड्स स्लीव कटिंग माडक्के फस्ट मेजरमेंट बेकु मेजरमेंट बंदु स्लीव लेंथ 8 इंचेस स्लीव राउंड 5.5 इंचेस मत्ते हार्मोल तगोंतीवल्ल आ राउंड बंदु 7 इंचेस ಈಗ ನೋಡಿ ನಾವು ಈ ತರದೊಂದು ನ್ಯೂಸ್ ಪೇಪರ್ ನ ತಗೋಬೇಕು ಇದು ಈ ತರ ಫೋಲ್ಡಿಂಗ್ ತರ ಇರಬೇಕು ನೋಡಿ ನಮಗೆ ಇಲ್ಲಿ ಮೇಲೆ ಸ್ವಲ್ಪ ಸ್ಪೇಸಿಂಗ್ ಬೇಕಾಗುತ್ತೆ ಎಕ್ಸ್ಟ್ರಾ ಹಾಕೋದಕ್ಕೆ ಅದಕ್ಕೆ 1.5 ಇಂಚ್ ಮಾರ್ಕ್ ಮಾಡ್ತಾ ಇದೀನಿ ನೆಕ್ಸ್ಟ್ ಅಲ್ಲಿಂದ ಫುಲ್ ಲೆಂತ್ ಬಂದು 8 ಇಂಚಸ್ ಹೇಗಿದೆ ನಮಗೆ ಇಲ್ಲಿ ಫೋಲ್ಡಿಂಗ್ ಅಲ್ಲಿ ಇರುತ್ತಲ್ಲ ಅಲ್ಲಿ 8 ಇಂಚಸ್ ನ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಈ ಕಡೆ ಹಾರ್ಮೋಲ್ ರೌಂಡ್ 7 ಇಂಚಸ್ ಇರುತ್ತಲ್ಲ ಎರಡು ಕಡೆ ಮೇಲೆ ಕೆಳಗೆ ಎರಡು ಕಡೆ ತಗೊಂಡು ಹೀಗೆ ಬಾಕ್ಸ್ ಹಾಕಬೇಕು ಹೀಗೆ ಬಾಕ್ಸ್ ಹಾಕಿದ ಮೇಲೆ ನೋಡಿ ಇಲ್ಲಿ ಇಲ್ಲಿ ಮೇಲಿಂದ 2 ಇಂಚ್ ಇದು ಒಂದೊಂದು ಸ್ಲೀವ್ ಗೆ ಒಂದೊಂದು ವೇರಿಯೇಷನ್ಸ್ ಬರುತ್ತೆ ಆಮೇಲೆ ನಿಮಗೆ ನೋಟ್ಸ್ ಅಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಇಲ್ಲಿ ಸ್ಲೀವ್ ರೌಂಡ್ 5.5 ತಗೊಂಡಿರ್ತೀವಲ್ಲ ಅದನ್ನ ಇಲ್ಲಿ ಇಟ್ಟು ಹೀಗೆ ಪ್ಲಾಂಟ್ ಆಗಿ ಮಾರ್ಕ್ ಮಾಡ್ಕೋಬೇಕು ಈಗ ಇಲ್ಲಿ ನೋಡಿ 2 ಇಂಚಸ್ ನ ಮಾರ್ಕ್ ಮಾಡಿರ್ತೀವಲ್ಲ ಇಲ್ಲಿಂದ ಇಲ್ಲಿ ಎಡ್ಜ್ ಇರುತ್ತಲ್ಲ ಎಡ್ಜ್ ಗೆ ಮತ್ತೆ ಪ್ಲಾಂಟ್ ಆಗಿ ಹಾಕಿದ್ರೆ ನೋಡಿ ಈ ತರ ಶೇಪ್ಸ್ ಕಾಣುತ್ತೆ ನೀವು ಬಿಗ್ನರ್ಸ್ ಆದ್ರಿಂದ ಎಷ್ಟಾಗ್ಲ ಶೇಪ್ ಕೊಡಬೇಕು ಜಾಸ್ತಿನಾ ಕಮ್ಮಿನಾ ಅಂತ ಕನ್ಫ್ಯೂಷನ್ ಇರುತ್ತೆ ಸೋ ಅದಕ್ಕೆ ನೋಡಿ ಈ ತರ 4 ಇಂಚ್ ಮಾರ್ಕ್ ಮಾಡಿ ಈ ತರ ಸ್ಲೀವ್ ಶೇಪ್ ನ ಮಾರ್ಕ್ ಮಾಡಿ ಇದಾದ ಮೇಲೆ ನಾವು ಫ್ರಂಟ್ ಸ್ಲೀವ್ ಶೇಪ್ ನ ಮಾರ್ಕ್ ಮಾಡಬೇಕು ಎಲ್ಲಿಂದ ಮಾರ್ಕ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ ಅಲ್ವಾ ಅದಕ್ಕೆ ನೋಡಿ ಈ ತರ ಇದ್ದಾಗ ಮಿಡ್ ಪಾಯಿಂಟ್ ನೇ ಮಾರ್ಕ್ ಮಾಡಿ ಮಿಡ್ ಪಾಯಿಂಟ್ ಮಾರ್ಕ್ ಮಾಡಿ ಇಲ್ಲಿಂದ ಹೀಗೆ ಕೆಳಗಡೆಗೆ ಹೀಗ್ ಶೇಪ್ ಕೊಟ್ರೆ ನಿಮಗೆ ಇದು ಫ್ರಂಟ್ ಸೈ ಶೇಪ್ ಅಂದ್ರೆ ಹಾರ್ಮೋಲ್ ಶೇಪ್ ಆಗುತ್ತಲ್ಲ ಅದ್ ಬರುತ್ತೆ ಇಷ್ಟೇ ಒಂದು ಸ್ಲೀವ್ ನ ನಾವು ರೆಡಿ ಮಾಡಬೇಕಾಗಿರೋದು ಮತ್ತೆ ಈಗ ನಾವು ಎಕ್ಸೆಸ್ ಅನ್ನೋದನ್ನ ತಗೊಂಡಿಲ್ಲ ಯಾವುದೇ ಬಟ್ಟೆ ನಾವು ಸ್ಟಿಚ್ ಮಾಡಬೇಕಾದ್ರೂ ಎಕ್ಸೆಸ್ ತಗೊಂತೀವಿ ಮತ್ತೆ ಸ್ಟಿಚಿಂಗ್ ಲೈನ್ ತಗೊಂತೀವಿ ಸೋ ಅದಕ್ಕೋಸ್ಕರ ನೋಡಿ ಇಲ್ಲಿ ಮೇಲೆ 1/4 ಇಂಚ್ ಈ ಕಡೆ 2 ಇಂಚ್ ಯಾಕಂದ್ರೆ ಇದು ಮಾರ್ಜಿನ್ ಲೈನ್ ನಾವು ಅಕಸ್ಮಾತ್ ದಪ್ಪ ಸಣ್ಣ ಈ ತರ ಆದ್ರೆ ಸ್ಟಿಚಸ್ ಹಾಕೊಳ್ಳೋದಕ್ಕೆ ಅಂತ ಬಿಡ್ತೀವಲ್ಲ ಆ ಮಾರ್ಜಿನ್ ಲೈನ್ ಗೋಸ್ಕರ ಇಲ್ಲಿ 2 ಇಂಚ್ ಇಲ್ಲಿ 1/2 ಇಂಚ್ ಏನಕ್ಕೆ ಅಂದ್ರೆ ಸ್ಟಿಚಿಂಗ್ ಗೋಸ್ಕರ ಈ ತರ ಇಟ್ಟು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಈಗ ಮಾರ್ಕ್ ಮಾಡಿದೀವಲ್ಲ ಹೀಗೆ ಕಟ್ ಮಾಡ್ತಾ ಬರಬೇಕು ಹೀಗೆ ಪೂರ್ತಿ ಕಟ್ ಆದ್ಮೇಲೆ ನೋಡಿ ಹೀಗೆ ಓಪನ್ ಮಾಡಿ ಇಲ್ಲಿ ಈ ಶೇಪ್ ಇದೆಯಲ್ಲ ನಾವು ಆಮೇಲೆ ಮಾರ್ಕ್ ಮಾಡಿದ್ವಲ್ಲ ಸ್ಲೀವ್ದು ಫ್ರಂಟ್ ಸೈಡ್ ಗೆ ಬರೋಕೆ ಶೇಪ್ ಆ ಶೇಪ್ ನ ಹೀಗೆ ಓಪನ್ ಮಾಡಿ ಕಟ್ ಮಾಡಬೇಕು ನೋಡಿ ಹೀಗೆ ಬ್ಯಾಕ್ ಸೈಡ್ ದು ಫ್ರಂಟ್ ಸೈಡ್ ಗೂ 1/2 ಇಂಚ್ ಡಿಫರೆನ್ಸ್ ಬರಬೇಕು ಮತ್ತೆ ಫ್ರಂಟ್ ಸೈಡ್ ಗೆ ಈ ತರ ಶೇಪ್ ಬರಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್